ಆಂಧ್ರದ ಓಬಳಾಪುರಂ ಮೂಲಕ ಬಳ್ಳಾರಿಗೆ ಪಾದಯಾತ್ರೆ ಎಂಟ್ರಿ ಆಗಿದೆ. ಆಂಧ್ರದ ಓಬಳಾಪುರಂ ಮೂಲಕ ಬಳ್ಳಾರಿಗೆ ಪಾದಯಾತ್ರೆ ಸಾಗ್ತಾ ಇದೆ. ಸಂಜೆ 6 ಗಂಟೆಗೆ ಕಲ್ಯಾಣ ಕರ್ನಾಟಕಕ್ಕೆ ಪಾದಯಾತ್ರೆ ಅಧಿಕೃತವಾಗಿ ಎಂಟ್ರಿ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಜಾತಿಯ ವಿಷಬೀಜ ಬಿತ್ತಲಾಗ್ತಾ ಇದೆ. ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ವಿಧಾನಸಭೆ ಲೋಕಸಭೆಯಲ್ಲಿ ಪ್ರತಿಪಕ್ಷದವರನ್ನು ಹತ್ತಿಕ್ಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ದೇಶದ ಏಕತೆ ಅಪಾಯದಲ್ಲಿದೆ. ಇದನ್ನು ಒಂದುಗೂಡಿಸಲು ಈ ಪಾದಯಾತ್ರೆ ಅಂತ ಈಶ್ವರ ಖಂಡ್ರೆ ಹೇಳಿದ್ದಾರೆ. ಜೋಡೋ ಭಾರತ ಐಕ್ಯತಾ ಯಾತ್ರೆಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಪುನಃ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಸಾಯಂಕಾಲ 6:30 ಗಂಟೆಗೆ ಓಬಳಾಪುರಂನಿಂದ ಮಾನ್ಯ ರಾಹುಲ್ ಗಾಂಧೀಜಿಯವರು ಕಲ್ಯಾಣ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾರೆ. ಹಲ್ಕುಂತಿ ಮಠದಲ್ಲಿ ಆವರಣದಲ್ಲಿ ಅಲ್ಲಿ ವಾಸ್ತವ್ಯ ಮಾಡ್ತಾರೆ. ಅಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ನಾವೆಲ್ಲರೂ ಸೇರಿ ಸ್ವಾಗತವನ್ನು ಮಾಡ್ತೇವೆ. ಬೆಳಿಗ್ಗೆ 6:30 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗ್ತದೆ. 6:30 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 11 ಗಂಟೆಗೆ ಕಮ್ಮ ಹಾಲ್ಗೆ ಬಂದು ಅಲ್ಲಿ ಇವತ್ತು ಅವರು ಹಾಲ್ಟ್ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ಮತ್ತು RSS ನ ಸಿದ್ಧಾಂತಗಳೇನಿದ್ದಾವೆ, ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಜಾತಿಯ ವಿಷಬೀಜವನ್ನು ಬಿತ್ತಿ ಜನರ ಮನಸ್ಸನ್ನು ಉಭಯಿಸುವಂತಹ ರೀತಿಯಲ್ಲಿ ಏನು ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ. 8 ವರ್ಷಗಳಿಂದ ಈ ದೇಶದಲ್ಲಿ ಏನು ಬೆಲೆ ಏರಿಕೆ ದಿನೇ ದಿನೇ ಜಾಸ್ತಿ ಆಗಿದೆ. ಬಡವರ ಜೀವನವೇ ದುಸ್ತರವಾಗಿದೆ. ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ. ಆರ್ಥಿಕತೆ ಕುಸಿದು ಹೋಗಿದೆ. ಇವತ್ತು ಎಲ್ಲಾ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ 40% ಕಮಿಷನ್ ಸರ್ಕಾರ ನಾವು ನೋಡ್ತಾ ಇದ್ದೇವೆ. ಇದು ಜನರಲ್ಲಿ ಒಂದು ರೀತಿಯ ಭಯ ಇದೆ. ಅದಕ್ಕೆ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಈ ಸರ್ಕಾರ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡಿಕೊಡ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ನಂಬಿಕೆ ಇಲ್ಲ. ಸಂವಿಧಾನಕ್ಕೆ ಅಪಾಯದಲ್ಲಿದೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷದವರಿಗೆ ಮಾತನಾಡಲಿಕ್ಕೆ ಬಿಡ್ತಾ ಇಲ್ಲ. ಪ್ರತಿಪಕ್ಷದವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಹೆದರಿಸುವಂತ ಪ್ರಯತ್ನ ನಡೀತಾ ಇದೆ. ಎಲ್ಲರ ಧ್ವನಿ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಇವತ್ತು ಈ ಎಲ್ಲಾ ಏನ್ ವಿಷಯಗಳಿದ್ದಾವೆ ಇದರ ವಿರುದ್ಧ ಇದನ್ನು ಮೆಟ್ಟಿ ನಿಂತು ಜನರಲ್ಲಿ ಜಾಗೃತಿ ಮೂಡಿಸಿ ಮತ್ತೆ ಭಾರತ ದೇಶದ ಜನರಿಗೆ ಒಂದು ಅವ್ರ ಪ್ರೀತಿಯಿಂದಿರಬೇಕು, ವಿಶ್ವಾಸದಿಂದಿರಬೇಕು, ಸಹೋದರತ್ವ ಸಹಬಾಳ್ವೆಯಿಂದಿರಬೇಕು. ಭಾರತ್ ಜೋಡೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಕೊಡ್ತಾರೆ. ವೆಂಕಟೇಶ್ ಕುಲಕರ್ಣಿ, ಅಧಿಕೃತವಾಗಿ ಪಾದಯಾತ್ರೆ ಬಳ್ಳಾರಿಗೆ ಎಂಟ್ರಿ ಆಗಿದೆ. ಅದರ ಮೂಲಕ ನೆಕ್ಸ್ಟ್ ಆಂಧ್ರದ ಮೂಲಕ ಮತ್ತೆ ರಾಯಚೂರನ್ನ ಹೋಗಲಿದೆ. ಯಾವ ರೀತಿ ಸಾಗುತ್ತೆ ಬಳ್ಳಾರಿಯಲ್ಲಿ ಪಾದಯಾತ್ರೆ ಅಂತ ಹೇಳಿ? ದಶರಥ್, ಇವತ್ತು ಸಂಜೆ ವೇಳೆಗೆ ಬಳ್ಳಾರಿಗೆ ಎಂಟ್ರಿ ಆಗ್ತಕ್ಕಂತ ಪಾದಯಾತ್ರೆ ಇವತ್ತು ಸಂಜೆ 6 ಗಂಟೆಗೆ ಬಳ್ಳಾರಿಯ ಗಡಿ ಭಾಗದಲ್ಲಿರ್ತಕ್ಕಂತ ಹಲ್ಕುಂದಿಗೆ ಬರುತ್ತೆ. ನಾಳೆ ಬೆಳಿಗ್ಗೆ ಬಳ್ಳಾರಿ ಮುಖ್ಯ ರಸ್ತೆ ಅಂದ್ರೆ ಬೆಂಗಳೂರು ರಸ್ತೆ ಮೂಲಕ ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ನಡೀತಕ್ಕಂತ ಬೃಹತ್ ಸಮಾವೇಶದಲ್ಲಿ ಸಮಾವೇಶಗೊಳ್ತದೆ. ಅದರ ನಂತರ ಮತ್ತೆ ಸಂಜೆ ವೇಳೆಗೆ ಮೋಕಾಕ್ಕೆ ಹೋಗಿ ನಾಳೆ ಹಾಲ್ಟಿಂಗ್ ಆಗುತ್ತೆ. ಅದರ ಜೊತೆಗೆ ಸಾಕಷ್ಟು ಸಿದ್ಧತೆಯನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಬಳ್ಳಾರಿಯ ಏನು ಮುನ್ಸಿಪಲ್ ಮೈದಾನದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರ್ತಕ್ಕಂತ ಒಂದು ಸಮಾವೇಶಕ್ಕೆ ಸೇರ್ತಕ್ಕಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಬೃಹತ್ ಪೆಂಡಾಲ್ ಅನ್ನ ಹಾಕಿರ್ತಕ್ಕಂಥದ್ದು 4 ಜಿಲ್ಲೆಗಳು, ವಿಜಯನಗರ, ಕೊಪ್ಪಳ, ಬಳ್ಳಾರಿ ಮತ್ತು ಗದಗ ಜಿಲ್ಲೆಗಳ 4 ಜಿಲ್ಲೆಗಳ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಛತ್ತೀಸ್ಗಢ ಮತ್ತು ರಾಜಸ್ಥಾನದ 2 ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರ ಜೊತೆಗೆ ಕಮಲ್ನಾಥ್, ದಿಗ್ವಿಜಯ್ ಸಿಂಗ್ ಸೇರಿದಂತೆ ಸಾಕಷ್ಟು ಹಿರಿಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.
ಸೊ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕಷ್ಟು ಭದ್ರತೆಯನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ 6 ಗಂಟೆಗೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಹಲಕುಂದಿ ಮಠದಿಂದ ಆರಂಭವಾಗ್ತದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಸುಮಾರು 10,000ಕ್ಕೂ ಹೆಚ್ಚು ಜನ ಅವರ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಪಾದಯಾತ್ರೆ ಮೂಲಕ ಬೃಹತ್ ಕಾರ್ಯಕ್ರಮ ನಡೀತಕ್ಕಂತ ಸ್ಥಳಕ್ಕೆ ಆಗಮಿಸ್ತಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟರು. ಅದರ ಜೊತೆಗೆ ಸ್ವತಃ ಡಿ ಕೆ ಶಿ ಅವರೇ ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಬಳ್ಳಾರಿಗೆ 1,000 ಕಿಲೋಮೀಟರ್ ಆಗುತ್ತೆ ಪಾದಯಾತ್ರೆ ಬಂದು, ಹೀಗಾಗಿ ನಾವು ಬಳ್ಳಾರಿಯಲ್ಲಿ 1,000 ಕಿಲೋಮೀಟರ್ ಪಾದಯಾತ್ರೆ ಆಗಿರೋದ್ರಿಂದ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ರಾಹುಲ್ ಗಾಂಧಿ ಕುಟುಂಬಕ್ಕೆ ಬಳ್ಳಾರಿ ಅಂದ್ರೆ ಒಂದು ರೀತಿಯ ಪ್ರೀತಿ, ಯಾಕಂತ ಹೇಳಿದ್ರೆ ಈ ಹಿಂದೆ ಸೋನಿಯಾ ಗಾಂಧಿ ಅವರು ಅಲ್ಲಿ ಗೆದ್ದಿರ್ತಕ್ಕಂಥ ಕ್ಷೇತ್ರ. ಹೀಗಾಗಿ ಬಳ್ಳಾರಿಯಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. 1,000 ಕಿಲೋಮೀಟರ್ 1,000 ಕಿಲೋಮೀಟರ್ ರಸ್ತೆ ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿ ಈಗ ಬಳ್ಳಾರಿಗೆ ಬಂದಿರತಕ್ಕಂಥದ್ದು ಅನ್ನುವಂತ ಮಾಹಿತಿಯನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು. ಅದರ ಜೊತೆಗೆ ಏನು ನಾಳೆ ನಡೀತಕ್ಕಂಥ ಸಮಾವೇಶ ಏನಿದೆ, ಸಮಾವೇಶ ಮತ್ತು ಪಾದಯಾತ್ರೆಯಿಂದ ಭಾರತೀಯ ಜನತಾ ಪಕ್ಷದ ನಾಯಕರು ಕಂಗೆಟ್ಟು ಹೋಗಿದ್ದಾರೆ ಅನ್ನುವಂತ ಒಂದು ತಿರುಗೇಟನ್ನ ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ದಶರಥ್. ಇದರ ಜೊತೆಗೆ ಬಳ್ಳಾರಿ ಹೇಳಿ ಕೇಳಿ ಗಣಿಧಣಿಗಳ ಸಾಮ್ರಾಜ್ಯ, ಬಿಜೆಪಿಯ ಭದ್ರಕೋಟೆ, ಹಿಂದೆ ಕಾಂಗ್ರೆಸ್, ಈ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಬಲಯುತವಾಗಿದೆ ಬಳ್ಳಾರಿಯಲ್ಲಿ. ಇಂಥ ಬಿಜೆಪಿ ಶಕ್ತಿಯುತವಾಗಿರುವಂಥ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಪಾದಯಾತ್ರೆ ಯಾವೆಲ್ಲ ರಾಜಕೀಯ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಹೇಳಿ? ಖಂಡಿತವಾಗ್ಲೂ ದಶರಥ್, ಬಳ್ಳಾರಿ ಕಾಂಗ್ರೆಸ್ ಪಾಲಿನ ತವರ್ ಮನೆ ಅನ್ನುವಂತ ಮಾತನ್ನ ಈಗಾಗಲೇ ಡಿ ಕೆ ಶಿ ಹೇಳಿರ್ತಕ್ಕಂಥದ್ದು. ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆ. ಹೀಗಾಗಿ ನಾವು ಬಳ್ಳಾರಿಯಲ್ಲಿ ಈ ಒಂದು ಪಾದಯಾತ್ರೆ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲೂ ಮಾಡದೇ ಇರತಕ್ಕಂಥ ಸಮಾವೇಶವನ್ನ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಇದು ಸೋನಿಯಾ ಗಾಂಧಿ ಅವರ ಪ್ರೀತಿಯ ಕ್ಷೇತ್ರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಅದರ ಜೊತೆಗೆ ಏನು ಬಳ್ಳಾರಿಯಲ್ಲಿ ಪಾದಯಾತ್ರೆ ಏನಾಗುತ್ತೆ, ಪಾದಯಾತ್ರೆ ಏನು ಪಾದಯಾತ್ರೆ ಬಿಸಿ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ತಟ್ಟಿರ್ತಕ್ಕಂಥದ್ದು. ಹೀಗಾಗಿಯೇ ಹತಾಶೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ 40% ರಾಜಕೀಯ ಅದು ಬಿಟ್ಟು ದೇಶದ 40% ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಸಾಕಷ್ಟು ಜನ ಈ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾರೆ ಅನ್ನುವಂತ ಮಾತನ್ನ ಕೂಡ ಡಿ ಕೆ ಅವರು ಹೇಳಿದ್ರು ದಶರಥ್. ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ.